ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿ ಇವತ್ತಿಗೆ 62ನೇ ದಿನ. ಇವತ್ತು ಎ1 ಆರೋಪಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. 57ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ ಪವಿತ್ರ ಗೌಡ. ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿ 62 ದಿನ ಆಗಿದೆ. ಗ್ಯಾಂಗ್ ನಲ್ಲಿರುವಂತಹ ಯಾರೂ ಕೂಡ ಜಾಮೀನಿಗಾಗಿ ಅರ್ಜಿ ಹಾಕಿಲ್ಲ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಇಬ್ರು ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ಎಲ್ಲರೂ ಚಾರ್ಜ್ ಶೀಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ, ಆ ನಂತರ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅಂತ. ಆದ್ರೆ ಪವಿತ್ರ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ. ಹಲವು ಕಾರಣಗಳನ್ನ ನೀಡಿದ್ದಾರೆ. ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲೊಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಕೊಲೆಯಲ್ಲಿ ತನ್ನ ಪಾತ್ರ ಏನೂ ಇಲ್ಲದಿದ್ರೂ ಕೂಡ ನನ್ನನ್ನ ಬಂಧಿಸಲಾಗಿದೆ ಅಂತ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಅನುಕುಮಾರ್ ಹಾಗೂ ಪವಿತ್ರ ಗೌಡ ಇಬ್ಬರ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಪ್ರಕರಣದಲ್ಲಿರುವಂತ 17 ಆರೋಪಿಗಳು ಇಲ್ಲಿ ತನಕ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿರ್ಲಿಲ್ಲ. ಪ್ರಕರಣ ನಡೆದು ಇಷ್ಟು ದಿನ ಆದ್ರೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತ ಕಾಯ್ತಾ ಇರುವಾಗ ಪವಿತ್ರ ಗೌಡ ಈಗ ಜಾಮೀನು ಅರ್ಜಿ ಹಾಕಿರೋದು ಏನಾಗ್ಬಹುದು ಇವತ್ತು ಅಂತ ವಿಚಾರಣೆ ಇದೆ. ಶ್ವೇತ, ಅಂತಂದ್ರೆ ಪವಿತ್ರ ಗೌಡ ಏನ್ ಜಾಮೀನಿಗೋಸ್ಕರ ಅರ್ಜಿಯನ್ನ ಏನ್ ಹಾಕಲಾಗಿತ್ತು ಅದು ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು, ಒಂದಷ್ಟು ಕಾರಣಗಳನ್ನ ಕೊಟ್ಟು ಜಾಮೀನಿಗೆ ಪವಿತ್ರ ಗೌಡ ಪರ ವಕೀಲೆ ಇದು ರೇಣಿ ಸೆಬಾಸ್ಟಿಯನ್ ಅವರು ವಕಾಲತ್ತನ್ನು ಹಾಕಿರುವಂಥದ್ದು. ಅಂದರೆ ಇದರಲ್ಲಿ ಪವಿತ್ರ ಗೌಡ ಆರೋಗ್ಯ ಹದಗೆಡ್ತಾ ಇದೆ. ಅದಲ್ದಿರ ಈ ಒಂದು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟು ತೀರಾ ಕಡಿಮೆ. ಮೆಸೇಜ್ ಈ ರೀತಿ ಮಾಡ್ತಿದ್ದ ಅನ್ನೋದನ್ನು ಹೇಳಿದ್ದನ್ನು ಬಿಟ್ಟರೆ ಯಾವುದೇ ರೀತಿ ಕೊಲೆಯಲ್ಲಿ ಭಾಗಿಯಾಗಿರೋದಾಗಿರ್ಬೋದು ಅಥವಾ ಕ್ರಿಮಿನಲ್ ಒಳಸಂಚನ ಮಾಡಿರೋದಾಗಿರ್ಬೋದು, ಆ ನಂತರ ಸಾಕ್ಷ್ಯನಾಶ, ಹೀಗೆ ಯಾವುದೇ ಪ್ರಕರಣದಲ್ಲಿ ತಮ್ಮ ಏನು ಕಕ್ಷಿದಾರರು ಭಾಗಿಯಾಗಿಲ್ಲ. ಹೀಗಾಗಿ ಅವ್ರಿಗೆ ಜಾಮೀನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ಇಟ್ಕೊಂಡು ಇವತ್ತು ಪವಿತ್ರ ಗೌಡ ಪರ ವಕೀಲರು ಒಂದು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅಪ್ಲೈಯನ್ನು ಮಾಡ್ತಿರೋವಂಥದ್ದು. ಇವತ್ತು ಅದರ ವಿಚಾರಣೆಗೆ ಇದು ಕೋರ್ಟ್ ಕೈಗೆತ್ಕೊಳ್ಳುತ್ತೆ. ಇವತ್ತು ಈ ಎಲ್ಲ ಒಂದು ಕಾರಣಗಳನ್ನು ಕೋರ್ಟು ನೋಡಿ ಆ ನಂತರ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸರಿಗೂ ಕೂಡ ಒಂದು ಈ ರೀತಿ ಒಂದು ಕಾರಣಗಳನ್ನು ನೀಡಿ ಇವರು ಜಾಮೀನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮದು ಅಬ್ಜೆಕ್ಷನ್ಸ್ ಏನಾದರೂ ಇದೆಯಾ? ಇದ್ರೆ ಫೈಲ್ ಮಾಡಿ ಇಷ್ಟು ದಿನದೊಳಗಡೆ ಫೈಲ್ ಮಾಡಿ ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ನಂತರ ವಿಚಾರಣೆಯನ್ನು ಮುಂದೂಡಲಾಗುತ್ತೆ. ಇದೇ ಆಗೋದು ಇವತ್ತು ಕೋರ್ಟಲ್ಲಿ. ಆದರೆ ಈಗ ಒಂದು ಮಧ್ಯಾಹ್ನದ 2:30 ಸುಮಾರಿಗೆ ಒಂದು ಕೋರ್ಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಶ್ವೇತಾ, ಎಸ್ ಚೇತನ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಪರಪ್ಪನ ಅಗ್ರಹಾರಕ್ಕೆ ನಟಿ ರಚಿತಾ ರಾಮ್ ಭೇಟಿ ನೀಡಲಿದ್ದಾರೆ. ದರ್ಶನ್ ಭೇಟಿಗೂ ಮುನ್ನ ರಾಯರ ಮಠಕ್ಕೆ ರಚಿತಾ ರಾಮ್ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಲೇಔಟ್ ನಲ್ಲಿರುವಂತ ಮಠಕ್ಕೆ ರಚಿತಾ ರಾಮ್ ಭೇಟಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ರಚಿತಾ ರಾಮ್ ಭೇಟಿ ನೀಡಲಿದ್ದಾರೆ. ಇವತ್ತು ದರ್ಶನ್ ಭೇಟಿ ಆಗೋದಕ್ಕೂ ಮುನ್ನ ರಾಯರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಯರ ಮಠದಲ್ಲಿ ಪ್ರಸಾದ ಪಡೆದು ಹೊರಟಿದ್ದಾರೆ ಈಗ ರಚಿತಾ ರಾಮ್. ಈ ಪ್ರಸಾದವನ್ನ ದರ್ಶನ್ಗೆ ನೀಡಲಿದ್ದಾರೆ ಅನ್ನೋ ಮಾಹಿತಿ. ರಾಯರ ಮಠದಲ್ಲಿ ಪ್ರಸಾದವನ್ನ ಪಡೆದು ಹೊರಟಿದ್ದಾರೆ ರಚಿತಾ ರಾಮ್. ದೃಶ್ಯದಲ್ಲಿ ನೋಡ್ತಾ ಇದ್ರು ಇಲ್ಲಿಂದ ನೇರವಾಗಿ ದರ್ಶನ್ ಭೇಟಿ ಆಗೋದಕ್ಕೆ ಅಂತ ರಚಿತಾ ರಾಮ್ ಹೋಗ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ಜೈಲು ಸೇರಿ 62 ದಿನ ಆಗಿದೆ. ಸ್ನೇಹಿತರು ಕುಟುಂಬದವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೆಲವರಿಗೆ ದರ್ಶನ್ ದರ್ಶನ ಭಾಗ್ಯ ಸಿಕ್ಕಿಲ್ಲ, ಕೆಲವರು ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಈಗ ರಚಿತಾ ರಾಮ್ ಪರಪ್ಪನ ಅಗ್ರಹಾರದ ಕಡೆ ಹೊರಟಿದ. ದರ್ಶನ್ ಜೊತೆ ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ ಸ್ನೇಹಿತರು ಕೂಡ. ದರ್ಶನ್ ಭೇಟಿ ಆಗೋದಕ್ಕೆ ಅಂತ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ ನಟಿ ರಚಿತಾ ರಾಮ್. ಅದಕ್ಕೂ ಮುಂಚೆ ರಾಯರ ಮಠಕ್ಕೆ ಭೇಟಿ ನೀಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.